ಏನೂ ಆಗಿಲ್ಲ. ಇವತ್ತೊಂದು ರಾಮನಗರ ಜಿಲ್ಲೆಗೆ ಭಾಳ ವರ್ಷಗಳ ನನ್ನ ಕನಸು ಇವತ್ತು ನನಸಾಗಿದೆ. ಇದು 2009 ಪ್ರಾರಂಭ ಆಗಬೇಕಾದ ಕೆಲಸ, ಆಗ ನಿಲ್ಲಿಸಿದಂಥದ್ದೇನಿದೆ. ನಂತರ 16-18 ಈ ಜಾಗ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಸೇರಿದಂಥ ಜಾಗ ಇತ್ತು. ಇದನ್ನು ನಾನು ರಿಕ್ವೆಸ್ಟ್ ಮಾಡಿ ಇದು ಮೊದಲು ಬಸವನಪುರದ ಹತ್ರ ಆಸ್ಪತ್ರೆ ಕಟ್ಟಬೇಕು ಅಂತಕ್ಕಂಥ ಯೋಚನೆ ಮಾಡಿದ್ದು, ಅದನ್ನು ನಿಲ್ಲಿಸಿ ಇಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಅವತ್ತೇನು ಆಗಿನ ಸರ್ಕಾರದಲ್ಲೂ ನನ್ನ ಒಂದು ಮನವಿ ಮೇರೆಗೆ ತೀರ್ಮಾನಕ್ಕೆ ಬಂದರು. ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ ನಾನೇ ಟೇಪ್ ಕಟ್ ಮಾಡಲಿಕ್ಕೆ ನಾನೇ ಹೇಳಿದ್ದೆ, ನಾನು ವೇದಿಕೆಗೆ ಬರ್ತೀನಿ, ನಿಮ್ಮ ಕಾರ್ಯಕ್ರಮ ನೀವು ಉದ್ಘಾಟನಾ ಕಾರ್ಯಕ್ರಮ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದೆ. ಆ ರೀತಿಯ ಯಾವುದೇ ರೀತಿಯ ರಾಜಕೀಯದ ಒಂದು ಸಂಕುಚಿತ ಮನೋಭಾವದ ಏನು ಕೆಲಸ ಆಗಿಲ್ಲ, ಒಳ್ಳೆಯ ಕೆಲಸ ಜನತೆಗೆ ಅಮ್ರ ಅರ್ಪಣೆ ಆಗ್ತಿದೆ, ಒಳ್ಳೆ ರೀತಿಯಲ್ಲಿ ಅರ್ಪಣೆ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಕ್ರೆಡಿಟ್ ಇಲ್ಲಿ ಯಾರೂ ತಗೊಳಕ್ಕಾಗಲ್ಲ. ಇಲ್ಲಿ 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 ಕೊಟ್ಟಿದ್ದೆ, ನಾನು ಬರ್ತೀನಿ ಅಂತ ಹೇಳಿದ್ದೆ. ಕಾರಣ ಇದು ಈ ಕಾರ್ಯಕ್ರಮ ನನ್ನ ಕನಸಿನ ಕೂಸೆ, ಅದಕ್ಕೋಸ್ಕರ ಬರಬೇಕು ಅಂತಕ್ಕಂಥ ಬರ್ತೀನಿ ಅಂತ ಹೇಳಿದ್ದೆ, ಬರಬೇಕು ಅಂತ ಹೇಳಿದ್ದಕ್ಕೆ. ಇವತ್ತು ಉದ್ಘಾಟನೆ ಮಾಡೋದು ದೊಡ್ಡದಲ್ಲ, ಉದ್ಘಾಟನೆ ಮಾಮೂಲಿ ಅದು ಸರ್ಕಾರದ ರೂಟೀನ್ ಪ್ರೋಸೆಸ್ಸು. ಆದರೆ ಸಾರ್ವಜನಿಕರಿಗೆ ಇದು ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಬಳಕೆ ಆಗಬೇಕು, ಅದು ಮುಖ್ಯ. ಇದರಲ್ಲೆಲ್ಲ ನಾವು ರಾಜಕೀಯ ಮಾಡೋದು ನಾನಂತೂ ಇಷ್ಟಪಡಲ್ಲ ಇಂಥ ವಿಷಯಗಳಲ್ಲಿ. ಅದರಿಂದ ನಮ್ಮ ಕಾರ್ಯಕರ್ತರು ನಾನೇ ಸಮಾಧಾನ ಹೇಳಿ ಇನಾಗ್ರೇಷನ್ ನಾನು ಮಾಡ್ಕೊಳ್ಳಿ ಕೇಳಿದ್ರೆ ಇದರಲ್ಲಿ ಯಾವುದು ರಾಜಕೀಯ ಎಲ್ಲ ಬಿಡ್ರಪ್ಪ ಅಂತ ಕಾರ್ಯಕರ್ತರು ನಾನೇ ಮನವರಿಸಿದ್ದೆ. ಆರೋಹಳ್ಳಿಯಲ್ಲಿ ನಡೆದದ್ದು ಬೇರೆ, ಆರೋಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಅಲ್ಲಿ ಘಟನೆ ಬೇರೆ, ಇಲ್ಲಿ ಘಟನೆ ಆಗಬಾರ್ದು ಅಂತಲೇ ನಾನೇ ಬಂದೆ. ಅದಕ್ಕೋಸ್ಕರ ಇಲ್ಲೇ ನನಗೆ ಇವತ್ತು ಮೈಸೂರಲ್ಲಿ ಕಾರ್ಯಕ್ರಮ ಇದೆ, ನಾನು ಮತ್ತಿಲ್ಲಿ ಯಾವುದು ಮತ್ತಿನ್ನೇನೋ ಒಂದು, ಯಾಕೆಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ಆಗಿರ್ತಕ್ಕಂಥದ್ದು, ಇದು ಬೇರೆ ಕಡೆ ಡೈವರ್ಟ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಾನೇ ಇವತ್ತು ಸಭೆಯಲ್ಲಿ ಹಾಜರಿದ್ದೇನೆ. ಇಲ್ಲ ಅದರಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ನಾನೇ ಉದ್ಘಾಟನೆ ಮಾಡಲಿಕ್ಕೆ ಹೇಳಿದ್ದೆ.